ಎಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡಿ ತೋರಿಸ್ತಾ ಇರತಕ್ಕಂತ ಅಡುಗೆ ಹೀರೆಕಾಯಿ ಗೊಜ್ಜು ಇದು ಮಾಡಲಿಕ್ಕೆ ತುಂಬಾ ಸುಲಭವಾಗಿರತಕ್ಕಂತದ್ದು ಹಾಗೇನೇ ತುಂಬಾ ರುಚಿಕರವಾಗಿರುವಂತ ಅಡುಗೆ ಹಾಗಾದ್ರೆ ಹೀರೆಕಾಯಿ ಗೊಜ್ಜು ಮಾಡೋಕೆ ಬೇಕಾಗಿರತಕ್ಕಂತ ಸಾಮಗ್ರಿಗಳನ್ನು ನಾವು ನೋಡೋಣ ಇಲ್ಲಿ ನಾನು ಒಂದು ಹೀರೆಕಾಯಿನ ತೆಗೆದುಕೊಂಡಿದ್ದೀನಿ ತೊಳೆದುಬಿಟ್ಟು ಹಾಗೇನೇ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಹಾಗೇನೇ ಇಲ್ಲಿ ಒಂದು ಟೊಮೆಟೊ ಹಾಗೆ ಮೂರು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ ಹಾಗೇನೇ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೆ ಕರಿಬೇವು ತಗೊಂಡಿದ್ದೀನಿ ಹಾಗಾದ್ರೆ ಬನ್ನಿ ಈ ಒಂದು ರೆಸಿಪಿನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಗ್ಯಾಸ್ ನ ಅಳಿಸ್ಕೊಬೇಕು ಒಂದು ಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಅನಂತರ ಇಲ್ಲಿ ಒಂದು ಹೆಚ್ಚಿಟ್ಕೊಂಡಿರತಕ್ಕಂತ ಈರುಳ್ಳಿನ ಹಾಕಬೇಕು ಸ್ವಲ್ಪ ಪ್ಯಾನ್ ಕಾಯಿಲಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಬಾಂಡ್ಲಿ ಕಾದಿದೆ ನಾನು ಈಗ ಈರುಳ್ಳಿನ ಹಾಕಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ನೀವು ನನ್ನ ಚಾನೆಲ್ ನ ಫಸ್ಟ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಆಡ್ ಮಾಡ್ಕೋಬೇಕು ಹಾಗೇನೇ ಒಂದು ಟೊಮೆಟೊ ಆಡ್ ಮಾಡ್ಕೋಬೇಕು ಹಾಗೇನೇ ಒಂದು ಬೆಳ್ಳುಳ್ಳಿನ ಸಹ ಆಡ್ ಮಾಡ್ಕೋಬೇಕು ಇದನ್ನ ಸಹ ಸ್ವಲ್ಪ ಕೆಂಪುಗಾಗೋ ತರ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಬಾಡ್ದಂಗ ಆಗಿದೆ ಹಾಗೆ ಹಸಿಮೆಣಸಿನಕಾಯಿನ ನಾನು ಮೂರು ಪೀಸ್ ದೊಡ್ಡ ದೊಡ್ಡದು ತಗೊಂಡಿದ್ದೆ ಅದನ್ನ ಒಂದೊಂದನ್ನ ಆಫ್ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಯಾಕಂದ್ರೆ ಸಿಡಿಯುತ್ತೆ ಅದು ಹಾಕಿದಾಗ ಹಂಗಾಗ್ಬಿಟ್ಟು ಅರ್ಧರ್ಧ ಮಾಡಿಬಿಟ್ಟು ಹಾಕಿದ್ದೀನಿ ಮೂರು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡ್ದಂಗ ಆಗಿದೆ ನಂತರ ಇದಕ್ಕೆ ಹೀರೆಕಾಯಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹೀರೆಕಾಯಿನ ಆ್ಯಡ್ ಮಾಡ್ಕೋಬೇಕು ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಆಯಿಲ್ ಅಲ್ಲಿ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಒಂದು ಕಪ್ ನೀರು ಹಾಕಬೇಕು ಇದಕ್ಕೆ ನೀರು ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಒಂದು 5 ಮಿನಿಟ್ಸ್ ಬೇಯಿಸಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈಗ ಹೀರೆಕಾಯಿ ಬೆಂದಿದೆ ಏನೋ ನೋಡೋಣ ಓಕೆ ಈಗ 5 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಹೀರೆಕಾಯಿ ಮತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೇನೆ ಟೊಮೆಟೊ ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ಇದನ್ನ ಆಫ್ ಮಾಡ್ಕೋಬೇಕು ಸ್ಟೌನ ಆಫ್ ಮಾಡ್ಕೊಂಡು ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಹಾಗಾದ್ರೆ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಡೋಣ ಇದು ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಇದು ಪೂರ್ಣವಾಗಿ ತಣ್ಣಗಾಗಿದೆ ಇದನ್ನ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಆವಾಗಲೇ ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ನಾನು ಬೆಲ್ಲನ ಬಿಟ್ಟಿದ್ದೆ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೋಬೋದು ನನಗೆ ಇಷ್ಟ ಬೆಲ್ಲ ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗಾದರೆ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ ಓಕೆ ಫ್ರೆಂಡ್ಸ್ ಈ ಗೊಜ್ಜಿಗೆ ಈಗ ಒಗ್ಗರಣೆ ಹಾಕೋಣ ಮೊದಲು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ ನಂತರ ಸಾಸಿವೆ ಇದು ಚಟಪಟ ಸಿಡಿದ ಮೇಲೆ ಜೀರಿಗೆ ಜೀರಿಗೆ ಹಾಕಬೇಕು ಹಾಗೇನೆ ಕರಿಬೇವು ಹಾಕಬೇಕು ನಂತರ ಈ ಹೀರೆಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು
ಹಾಗೇನೆ ಮೇಲೆ ಸ್ವಲ್ಪ ನೀರು ಹಾಕಿ ಈ ತರ ಒಂದ್ಸರಿ ಮಿಕ್ಸ್ ಕೊಡೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಇನ್ನೊಂದ ಸರಿ ಈ ತರ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದು ಕುದಿತಾ ಇದೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಕುದಿಸ್ಕೋಬೇಕು ನಾವು ಓಪನ್ ಮಾಡಿದ್ರೆ ಇದೆಲ್ಲ ಸಿಡಿಯುತ್ತೆ ಹಾಗಾಗಿಬಿಟ್ಟು ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಹಾಗೇನೇ ಇದು ಒಂದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಒಂದು ಅದಕ್ಕೆ ಬಂದಿದೆ ಓಕೆ ಈಗ ಗ್ಯಾಸ್ ನ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಇದನ್ನ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಇದು ಈರೆಕಾಯಿ ಗೊಜ್ಜು ರೆಡಿ ಆಗಿದೆ ಇದನ್ನ ಸರ್ವಿಂಗ್ ಪ್ಲೇಟ್ ಅಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಂತ ಸಮಯ ಬಂದಿದೆ ಹಾಗೇನೇ ನೀವು ಸಹ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಇದರ ಟೇಸ್ಟ್ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಇದನ್ನ ಚಪಾತಿ ಜೊತೆ ಹಾಗೆ ರೊಟ್ಟಿ ಹಾಗೆ ಅನ್ನದ ಜೊತೆ ಹಾಗೆ ಮುದ್ದೆ ಜೊತೆನೂ ಸಹ ನೀವು ಸವಿಬಹುದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್